प्रीवियस क्लास तनक नो स्ट्रेस स्ट्रेन हूक्स तनक नोड़ीवर लेट अस गो टू द स्ट्रेस एंड स्ट्रेन कर्व सो सपोज ए मेटालिक वायर ऑफ यूनिफॉर्म क्रॉस सेक्शन इज सस्पेंडेड फ्रॉम ए रिजिड सपोर्ट When the load on the other end is gradually increased, the length of the wire goes on increasing. If graph between stress and strain is plotted, the shape of the curve will be as shown in the figure. So, ilo ondo diagram navu bartidivi alva. Suppose a metallic wire of uniform cross section is suspended from a rigid support. Yado ondo rigid support na use maadkondu navu em maadidivi ondo wire na neth hakidivi anta itkona. So when the load on the other end is gradually increased. So load na navu em maadidivi gradually navu em maartta idivi increase maartta idivi anta itkona. So illi yado ondo ಇಲ್ಲಿ ಒಂದು ವೈರ್ನ ನಾವೇನು ಮಾಡ್ತೀವಿ ಒಂದು ವೈರ್ನ ಸಸ್ಪೆಂಡ್ ಮಾಡ್ತೀವಿ ಅದರ ಕೆಳಗಡೆ ಏನಾಗಿದೆ ಲೋಡ್ಸ್ ಇದೆ ಸೊ ಈ ಲೋಡ್ಸ್ನ ಏನು ಮಾಡ್ತಾ ಇದ್ದೀವಿ ನಾವು ಇನ್ನೂ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂತ ಇಟ್ಕೋಣ ಸೊ ಇನ್ಕ್ರೀಸ್ ದ ಲೆಂತ್ ಆಫ್ ದ ವೈರ್ ಗೋಸ್ ಆನ್ ಇನ್ಕ್ರೀಸಿಂಗ್ ಈ ಲೆಂತ್ ಕೂಡ ಏನಾಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಲೆಂತ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇಫ್ ದ ಗ್ರಾಫ್ ಬಿಟ್ವೀನ್ ದ ಸ್ಟ್ರೆಸ್ ಅಂಡ್ ದ ಸ್ಟ್ರೇನ್ ಇಸ್ ಪ್ಲಾಟೆಡ್ ದ ಶೇಪ್ ಆಫ್ ದ ಕರ್ವ್ ವಿಲ್ ಬಿ ಆಸ್ ಶೋನ್ ಇನ್ ದ ಫಿಗರ್ ಹಾಗಾದರೆ ಆ ಲೆಂತ್ ಇನ್ಕ್ರೀಸ್ ಆಯಿತು ಅಂತ ಹೇಳಿದಾಗ ಯಾಕೆ ಇನ್ಕ್ರೀಸ್ ಆಯಿತು ಇಲ್ಲಿ ನಾವೇನು ಹಾಕಿದ್ದೀವಿ ಲೋಡ್ಸ್ ಹಾಕಿದ್ವಿ ಲೋಡ್ಸ್ ಹಾಕಿದಾಗ ಏನಾಯಿತು ಸೊ ಇಲ್ಲಿ ಒಂದು ಆ ವೈರಲ್ಲಿ ಪ್ರೆಷರ್ ಕ್ರಿಯೇಟ್ ಆಯಿತು ಸೊ ಆ ಟೆನ್ಷನ್ ಕ್ರಿಯೇಟ್ ಆಯಿತು ಟೆನ್ಷನ್ ಕ್ರಿಯೇಟ್ ಆದಾಗ ಏನಾಯಿತು ಲೆಂತ್ ಇನ್ಕ್ರೀಸ್ ಆಯಿತು ಅಲ್ವಾ ಸೊ ನೆಕ್ಸ್ಟ್ ಹಾಗೆ ಆ ಒಂದು ಸ್ಟ್ರೆಸ್ ಮತ್ತು ಸ್ಟ್ರೈನ್ನ ನೋಡ್ತಾ ಹೋಗೋಣ ಸ್ಟ್ರೆಸ್ ಮತ್ತು ಸ್ಟ್ರೈನನ್ನು ಓದಿದ್ವಿ ಅದೇ ಗ್ರಾಫ್ನ ನಾವು ಸ್ಟ್ರೆಸ್ ಮತ್ತು ಸ್ಟ್ರೈನ್ ಹಾಕಿದರೆ ಆ ಒಂದು ಪೋರ್ಷನ್ಗಳು ಬರ್ತಾ ಹೋಗುತ್ತೆ ಇಲ್ಲಿ ಹೀಗೆ ಈ ಥರ ಶೇಪಲ್ಲಿ ಬರುತ್ತೆ ನೆಕ್ಸ್ಟ್ ಸ್ಟ್ರೆಸ್ ಸ್ಟ್ರೈನನ್ನು ನಾವು ಎಕ್ಸ್ ಆಕ್ಸಿಸಲ್ಲಿ ಹಾಕಿದ್ದೀವಿ ಸ್ಟ್ರೆಸ್ಸನ್ನ ನಾವು ವೈ ಆಕ್ಸಿಸಲ್ಲಿ ಹಾಕಿದ್ದೀವಿ ಅಲ್ವಾ ನೆಕ್ಸ್ಟ್ ಪೋರ್ಷನ್ ಓ ಎ ಸೊ ಪೋರ್ಷನ್ ಓ ಎ ಅನ್ನೋದನ್ನು ನಾವೇನು ಹೇಳ್ತೀವಿ ಓ ಎ ಆಫ್ ದ ಗ್ರಾಫ್ ಈಸ್ ಅ ಸ್ಟ್ರೇಟ್ ಲೈನ್ ಶೋಯಿಂಗ್ ದಟ್ ಅಪ್ ಟು ದ ಪಾಯಿಂಟ್ ಎ ಸ್ಟ್ರೆಸ್ ಈಸ್ ಪ್ರಪೋರ್ಷನಲ್ ಟು ದ ಸ್ಟ್ರೈನ್ ಅಲ್ವಾ ಸ್ಟ್ರೆಸ್ಸು ಮತ್ತು ಸ್ಟ್ರೈನ್ ಏನಾಗಿದೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಹೋಗ್ತಾ ಇದೆ ಯಾವುದರಲ್ಲಿ ಆ ಒಂದು ಪೋರ್ಷನು ಓ ಎ ಅಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿ ಹೋಗ್ತಾ ಇದೆ ಇಲ್ಲಿ ಓ ಮತ್ತು ಎ ಇಲ್ಲಿ ಸ್ಟ್ರೆಸ್ಸು ಇಲ್ಲಿ ಸ್ಟ್ರೈನ್ ಇದೆ ಅಂತ ಹೇಳಿದಾಗ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇಲ್ಲಿ ಓಕೆ ನೆಕ್ಸ್ಟ್ ಇನ್ ದಿಸ್ ಪೋರ್ಷನ್ ದ ಮೆಟೀರಿಯಲ್ ಆಫ್ ದ ವೈರ್ ಒಬೇಸ್ ಹೂಕ್ಸ್ ಲಾ ಲಾಸ್ಟ್ ಕ್ಲಾಸಲ್ಲಿ ಹೂಕ್ಸ್ ಲಾ ನೋಡಿದ್ವಿ ಅಲ್ವಾ ಓಕೆ ಹೂಕ್ಸ್ ಲಾ ನೋಡಿದ್ವಿ ಅದರಲ್ಲಿ ಹೂಕ್ಸ್ ಲಾ ಹೇಳಬೇಕಾದ್ರೆ ಸ್ಟ್ರೆಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೈನ್ ಅಂತ ಹೇಳಿದ್ವಿ ಅದೇ ಥರ ಇಲ್ಲೂ ಕೂಡ ಏನಾಯಿತು ಹೆಂಗೆ ಸ್ಟ್ರೈನ್ ಹೋಗ್ತಾ ಇದೆಯೋ ಹಾಗೆ ಸ್ಟ್ರೆಸ್ಸು ಕೂಡ ಏನಾಗ್ತಿದೆ ಹೋಗ್ತಾ ಇದೆ ಅಂದಾಗ ಸ್ಟ್ರೆಸ್ಸು ಮತ್ತು ಸ್ಟ್ರೈನು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಯಿತು ಹೂಕ್ಸ್ ಲಾ ಒಬೆ ಆಯಿತು ಯಾವುದರಲ್ಲಿ ಪೋರ್ಷನ್ ಓ ಎಲ್ಲಿ ಹೂಕ್ಸ್ನ ಒಬೆ ಆಯಿತು ದ ಪಾಯಿಂಟ್ ಎ ಈಸ್ ಕಾಲ್ಡ್ ಆ್ಯಸ್ ಲಿಮಿಟ್ ಆಫ್ ಪ್ರಪೋರ್ಷನಾಲಿಟಿ ಅಂತ ಹೇಳ್ತೀವಿ ಇದನ್ನೇನಂತ ಹೇಳ್ತೀವಿ ನಾವು ಲಿಮಿಟ್ ಆಫ್ ಪ್ರಪೋರ್ಷನಾಲಿಟಿ ಅಥವಾ ಪ್ರಪೋರ್ಷನಲ್ ಲಿಮಿಟ್ ಅಂತ ಹೇಳ್ತೀವಿ ಇಫ್ ದ ಅಪ್ಲೈಡ್ ಫೋರ್ಸ್ ಈಸ್ ರಿಮೂವ್ಡ್ ಅಟ್ ಎನಿ ಪಾಯಿಂಟ್ ಬಿಟ್ವೀನ್ ಓ ಆ್ಯಂಡ್ ಎ ದ ವೈರ್ ರೀಗೇನ್ಸ್ ಇಟ್ಸ್ ಒರಿಜಿನಲ್ ಲೆಂತ್ ಅಂದರೆ ಈ ಒಂದು ಓ ಎ ತನಕ ಏನು ಪೋರ್ಷನ್ ಹೋಗಿದೆ ಅಕಸ್ಮಾತ್ ಡಿಫಾರ್ಮಿಂಗ್ ಫೋರ್ಸ್ನ ನಾವು ರಿಮೂವ್ ಮಾಡಿಬಿಟ್ರೆ ಏನಾಯಿತು ವಾಪಸ್ಸು ಏನಾಯಿತು ತನ್ನ ಸ್ಟೇಟಿಗೆ ಬರುತ್ತೆ ಆ ಲೆಂತು ಒರಿಜಿನಲ್ ಲೆಂತ್ ಏನಿರುತ್ತೆ ವೈರ್ನ ಒರಿಜಿನಲ್ ಲೆಂತು ಆ ಒರಿಜಿನಲ್ ಲೆಂತಿಗೆ ವಾಪಸ್ಸು ಬರುತ್ತೆ ಸೊ ದಟ್ ಈಸ್ ಅಬೌಟ್ ದ ಪೋರ್ಷನ್ ಎ ನೆಕ್ಸ್ಟ್ ಪೋರ್ಷನ್ ಎ ಬಿ ಎ ಬಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸೊ ಎ ಬಿಯಲ್ಲಿ ಪೋರ್ಷನ್ ಎ ಬಿಯಲ್ಲಿ ಇನ್ ದ ರೀಜನ್ ಫ್ರಮ್ ಎ ಟು ಬಿ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಆರ್ ನಾಟ್ ಪ್ರಪೋರ್ಷನಲ್ ಎ ಮತ್ತು ಬಿ ಈ ರೀಜನ್ ನೋಡಿದ್ದೀರಾ ಇಲ್ಲಿ ಎ ಮತ್ತು ಬಿ ರೀಜನಲ್ಲಿ ಸ್ಟ್ರೆಸ್ಸು ಮತ್ತು ಸ್ಟ್ರೈನು ಪ್ರಪೋರ್ಷನಲ್ ಆಗಿರಲ್ಲ ಸೊ ನೆಕ್ಸ್ಟ್ Nevertheless, the wire still returns to its original length when the load is removed. ಆದರೂ ಕೂಡ ಡಿಫಾರ್ಮಿಂಗ್ ಫೋರ್ಸ್ನ ರಿಮೂವ್ ಮಾಡಿದ್ದೀವಿ ಅಂತ ಇಟ್ಕೋಣ ಸೊ ಡಿಫಾರ್ಮಿಂಗ್ ಫೋರ್ಸ್ನ ರಿಮೂವ್ ಮಾಡಿದರೂ ಕೂಡ ವಾಪಸ್ ಏನಾಗುತ್ತೆ ಇಟ್ ರೀಗೇನ್ಸ್ ಇಟ್ಸ್ ಒರಿಜಿನಲ್ ಲೆಂತ್ ವಾಪಸ್ ಏನಾಯಿತು ಒರಿಜಿನಲ್ ಲೆಂತ್ಗೆ ಬರುತ್ತೆ ದ ಪಾಯಿಂಟ್ ಇನ್ ದ ಕರ್ವ್ ಈಸ್ ನೋನ್ ಆ್ಯಸ್ ಈಲ್ಡ್ ಪಾಯಿಂಟ್ ಅಥವಾ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳ್ತೀವಿ ಸೊ ಈ ಪಾಯಿಂಟ್ ಈ ಕರ್ವ್ನ ಏನಂತ ಹೇಳ್ತೀವಿ ನಾವು ಈಲ್ಡ್ ಪಾಯಿಂಟ್ ಅಥವಾ ಎಲಾಸ್ಟಿಕ್ ಲಿಮಿಟ್ ಅಂತ ಹೇಳ್ತೀವಿ ಆ್ಯಂಡ್ ದ ಕರೆಸ್ಪಾಂಡಿಂಗ್ ಸ್ಟ್ರೆಸ್ ಈಸ್ ನೋನ್ ಆ್ಯಸ್ ಈಲ್ಡ್ ಸ್ಟ್ರೆಂತ್ ಅಲ್ಲಿ ಬರ್ತಿರೋಂಥ ಒಂದು ಸ್ಟ್ರೆಂತ್ನ ಏನು ಹೇಳ್ತೀವಿ ಅಥವಾ ಫೋರ್ಸ್ನ ಏನು ಹೇಳ್ತೀವಿ ನಾವು ಈಲ್ಡ್ ಸ್ಟ್ರೆಂತ್ ಅಂತ ಹೇಳ್ತೀವಿ ಆ್ಯಂಡ್ ಇಟ್ ಈಸ್ ಡಿನೋಟೆಡ್ ಬೈ ಗಾಮಾ ವೈ ಆಫ್ ದಿ ಮೆಟೀರಿಯಲ್ ಆರ್ ಸಿಗ್ಮಾ ವೈ ಆಫ್ ದ ಮೆಟೀರಿಯಲ್ ಅಂತ ಹೇಳ್ತೀವಿ ನಾವು ಓಕೆ ನೆಕ್ಸ್ಟ್ ಪೋರ್ಷನ್ ಬಿ ಸಿ ಸೊ ಪೋರ್ಷನ್ ಬಿ ಸಿಯಲ್ಲಿ ಏನಾಗುತ್ತೆ ನೋಡಿ ಬಿ ಸಿ ಅಂದರೆ ಈ ಪೋರ್ಷನ್
beyond point B at a point like C when stress is zero, the strain is not zero. Stress zero ಆದರೂ ಕೂಡ ಇಲ್ಲೇ ಇದೆ ಅಂದರೆ ಬಿ ಮತ್ತು ಸಿ ಪಾಯಿಂಟ್ ಹತ್ತಿರ ಇರೋದ್ರಿಂದ ಸ್ಟ್ರೆಸ್ ನಮಗೆ ಜಾಸ್ತಿ ಚೇಂಜ್ ಆಯಿತು ಅಂತ ಅನಿಸ್ತಾ ಇಲ್ಲ. ವೆನ್ ದ ಸ್ಟ್ರೆಸ್ ಈಸ್ ಝೀರೋ ಸ್ಟ್ರೈನ್ ಈಸ್ ನಾಟ್ ಝೀರೋ, ಬಟ್ ಸ್ಟ್ರೈನ್ ಏನಾಗ್ತಿದೆ, ಸ್ಟ್ರೈನ್ ಜಾಸ್ತಿ ಆಗ್ತಿದೆ. ಸ್ಟ್ರೈನು ಝೀರೋ ಆಗಿಲ್ಲ, ಸ್ವಲ್ಪ ಚೇಂಜ್ ಆಗಿದೆ. ದೇರ್ಫೋರ್ ಎ ಪರ್ಮನೆಂಟ್ ಡಿಫಾರ್ಮೇಷನ್ ಸೆಟ್ಸ್ ಇನ್ ದ ಮೆಟೀರಿಯಲ್. ಆ ಒಂದು ಪರ್ಮನೆಂಟ್ ಡಿಫಾರ್ಮೇಷನ್ ಅಂದರೆ ಒಂದು ಪರ್ಮನೆಂಟ್ ಇದು ಪೊಸಿಷನಿಗೆ ಹೋಗುತ್ತೆ. ಸೊ ದಿಸ್ ಪರ್ಮನೆಂಟ್ ಸ್ಟ್ರೈನ್ ಈಸ್ ಕಾಲ್ಡ್ ಆಸ್ ಪರ್ಮನೆಂಟ್ ಸೆಟ್ ಆರ್ ಡಿಫಾರ್ಮೇಷನ್ ಇಸ್ ಸೆಟ್ ಟು ಬಿ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂತ ಹೇಳ್ತೀವಿ. ಆ ಒಂದು ಪಾಯಿಂಟಲ್ಲಿ ಸ್ಟ್ರೆಸ್ ಏನಾಗ್ತದೆ, ಇಲ್ಲಿ ಬಿ ಮತ್ತು ಸಿ ಏನಾಯಿತು ತುಂಬ ದೂರ ಏನಿಲ್ಲ ಸ್ಟ್ರೆಸ್ಸಿಗೆ, ಬಟ್ ಸ್ಟ್ರೈನಿನ ಚೇಂಜ್ ಕಾಣ್ಬೋದು ನಾವು. ಹೀಗೆ ಸ್ಟ್ರೈನಿನ ಚೇಂಜ್ ಕಾಣ್ಬೋದು, ಬಟ್ ಸ್ಟ್ರೆಸ್ಸಿನ ಚೇಂಜು ಏನಾಗಿದೆ ತುಂಬ ಕಡಿಮೆ ಇದೆ. ಸ್ಟ್ರೆಸ್ಸಿನ ಚೇಂಜು ತುಂಬ ಕಡಿಮೆ ಇದೆ. ವೆನ್ ಸ್ಟ್ರೆಸ್ ಇಸ್ ಝೀರೋ, ನಿಯರ್ಲಿ ಈಕ್ವಲ್ ಟು ಝೀರೋ ಅಂತಲೇ ಹೇಳ್ಬೋದು ನಾವು. ವೆನ್ ಸ್ಟ್ರೆಸ್ ಇಸ್ ಝೀರೋ ದ ಸ್ಟ್ರೈನ್ ಈಸ್ ನಾಟ್ ಝೀರೋ, ಸ್ಟ್ರೈನ್ ಏನಾಗಲ್ಲ ಝೀರೋ ಆಗಲ್ಲ. ದೇರ್ಫೋರ್ ಅಲ್ಲೊಂದು ಏನು ಫಾರ್ಮೇಷನ್ ಆಯ್ತಲ್ಲಿ ನಿಮ್ಗೆ ಒಂದು ಪರ್ಮನೆಂಟ್ ಡಿಫಾರ್ಮೇಷನ್, ಅದೊಂದು ಪರ್ಮನೆಂಟ್ ಸೆಟ್ ಅನ್ನೋದು ಒಂದು ಏನಾಗುತ್ತೆ ನಮಗೆ ಫಾರ್ಮೇಷನ್ ಆಗುತ್ತೆ ಆ ಒಂದು ವೈರಲ್ಲಿ. ದಿಸ್ ಪರ್ಮನೆಂಟ್ ಸ್ಟ್ರೈನ್, ಆ ಒಂದು ಪರ್ಮನೆಂಟ್ ಸ್ಟ್ರೈನನ್ನು ಏನು ಹೇಳ್ತೀವಿ ನಾವು, ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಅಂತ ಹೇಳ್ತಾ ಹೋಗ್ತೀವಿ, ಅಥವಾ ಪರ್ಮನೆಂಟ್ ಸೆಟ್ ಅಂತ ಹೇಳ್ತಾ ಹೋಗ್ತೀವಿ. ದ ಪರ್ಮನೆಂಟ್ ಸ್ಟ್ರೈನ್ ಪ್ರೊಡ್ಯೂಸ್ ವೆನ್ ದ ಸ್ಟ್ರೆಸ್ ಇಸ್ ರಿಮೂವ್ಡ್ ಈಸ್ ಕಾಲ್ಡ್ ಪರ್ಮನೆಂಟ್ ಸೆಟ್. ಸೊ ಆ ಪರ್ಮನೆಂಟ್ ಸ್ಟ್ರೈನ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ, ಸ್ಟ್ರೆಸ್ನ ರಿಮೂವ್ ಮಾಡಿದಾಗ ಏನಾಯ್ತಲ್ಲಿ ಪರ್ಮನೆಂಟ್ ಸೆಟ್ ಅನ್ನೋ ಒಂದು ನಮಗೆ ಪಾಯಿಂಟ್ ಬರುತ್ತೆ ಇಲ್ಲಿ. ವೆನ್ ಸ್ಟ್ರೆಸ್ ಎಟ್ ಪಾಯಿಂಟ್ ಸಿ ದಟ್ ಈಸ್ ಬಿಹೈಂಡ್ ದ ಈಲ್ಡ್ ಪಾಯಿಂಟ್ ಬಿ ಈಸ್ ರಿಮೂವ್ಡ್, ದ ಸ್ಪೆಸಿಮನ್ ಫಾಲೋಸ್ ಎ ಡ್ಯಾಶ್ಡ್ ಲೈನ್ ಓವೋ ಡ್ಯಾಶ್ ಇನ್ಸ್ಟೆಡ್ ಆಫ್ ದ ಕರ್ವ್ ಸಿ ಬಿ ಎ ಓವೋ ಡ್ಯಾಶ್ ಈಸ್ ಪರ್ಮನೆಂಟ್ ಸೆಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಪರ್ಮನೆಂಟ್ ಸೆಟ್ ಅಂತ ಹೇಳಿ ಇಲ್ಲೇನಾಗುತ್ತೆ, ನಾವು ಡಿಫಾರ್ಮಿಂಗ್ ಫೋರ್ಸ್ನ ತೆಗೆದ್ರೂ ಕೂಡ ವಾಪಸ್ ಅದು ಹೆಂಗೆ ಬರಬೇಕಿತ್ತು, ಫಸ್ಟು ಇಲ್ಲಿ ಓ ಮತ್ತು ಎಗೆ ಹೋದಾಗ ವಾಪಸ್ ನಾವು ಡಿಫಾರ್ಮಿಂಗ್ ಫೋರ್ಸ್ ತೆಗೆದ್ರೆ ವಾಪಸ್ ರೀಗೇನಾಗುತ್ತೆ, ಹೆಂಗೆ ಬರುತ್ತೆ, ಎ ಮತ್ತು ಓ ಪಾತನ್ನ ಫಾಲೋ ಮಾಡುತ್ತೆ. ಅದೇ ಇಲ್ಲಿ ಬಿಯಲ್ಲಿದ್ದಾಗ ಕೂಡ ನಾವು ಡಿಫಾರ್ಮಿಂಗ್ ಫೋರ್ಸ್ನ ತೆಗೆದ್ರೂ ಕೂಡ ವಾಪಸ್ ಯಾವ ಪಾತ್ ಫಾಲೋ ಮಾಡುತ್ತೆ, ಬಿ ಎ ಓ ಈ ಪಾತ್ ಫಾಲೋ ಮಾಡುತ್ತೆ. ಅದೇ ಒಂದು ಸಿ ಪಾಯಿಂಟಿಗೆ ಹೋದಾಗ ನಾವು ಡಿಫಾರ್ಮಿಂಗ್ ಫೋರ್ಸ್ ತೆಗೆದ್ವಿ ಅಂತ ಹೇಳಿದಾಗ ಅದು ವಾಪಸ್ ಏನು ಫಾಲೋ ಮಾಡಲ್ಲ, ಒರಿಜಿನಲ್ ಸ್ಟೇಟಿಗೆ ಬರುತ್ತೆ ಬಟ್ ಏನು ಫಾಲೋ ಮಾಡಲ್ಲ, ಅದು ವಾಪಸ್ ತಾನು ಬಂದಿದ್ದ ಸ್ಟೇಟನ್ನ ಫಾಲೋ ಮಾಡಲ್ಲ. ಸಿ ಬಿ ಎ ಓ ಪಾತ್ನ ಫಾಲೋ ಮಾಡೋ ಬದಲು ಸಿ ಮತ್ತು ಓ ಡ್ಯಾಶ್ನ ಫಾಲೋ ಮಾಡುತ್ತೆ. ಸೊ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ದ ಪರ್ಮನೆಂಟ್ ಸೆಟ್. ಸೊ ಈ ಒಂದು ಡಿ ಇದನ್ನ ಏನು ಹೇಳ್ತೀವಿ ನಾವು, ಪರ್ಮನೆಂಟ್ ಸೆಟ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಓ ಡ್ಯಾಶ್ ಪೋರ್ಷನ್ ಇಸ್ ಕಾಲ್ಡ್ ಆಸ್ ಪರ್ಮನೆಂಟ್ ಸೆಟ್. ನೆಕ್ಸ್ಟ್ ಪೋರ್ಷನ್ ಸಿ ಡಿ, ಸಿ ಡಿ ಅಂತ ಹೇಳಿದಾಗ ಸಿ ಡಿ ಇಲ್ಲಿ ನೋಡಿ, ಸಿ ಮತ್ತು ಡಿ ಪೋರ್ಷನ್ ಸಿ ಡಿ. ಇಫ್ ದ ಸ್ಟ್ರೆಸ್ ಇಸ್ ಇನ್ಕ್ರೀಸ್ಡ್ ಬಿಯಾಂಡ್ ಪಾಯಿಂಟ್ ಸಿ, ಸೊ ಪಾಯಿಂಟ್ ಸಿಕ್ಕಿಂತನೂ ಜಾಸ್ತಿ ಹೋಯಿತು ಅಂದರೆ ಸ್ಟ್ರೆಸ್ನ ಜಾಸ್ತಿ ಲೋಡ್ಸ್ನ ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ದ ವೈರ್ ಲೆಂಥನ್ಸ್ ರ್ಯಾಪಿಡ್ಲಿ ಅಂಟಿಲ್ ವಿ ರೀಚ್ ದ ಪಾಯಿಂಟ್ ಡಿ. ಸೊ ಎಲ್ಲಿ ತನಕ ಆಗುತ್ತೆ ಅಂತ ಹೇಳಿದಾಗ ಡಿ ಪಾಯಿಂಟ್ ತನಕನೂ ಏನಾಗುತ್ತೆ, ನಾವು ಆ ಒಂದು ವೈರ್ ಲೆಂತ್ ರೀಚ್ ಆಗೋ ತನಕ ನಾವು ಲೋಡ್ನ ಹಾಕ್ತಾ ಇದ್ದೀವಿ ಅಂತ ಹೇಳಿದಾಗ ಲೆಂತ್ ಹೆಂಗೆ ರೀಚ್ ಆಗುತ್ತೆ, ಡಿ ಪಾಯಿಂಟ್ ತನಕನೂ ರೀಚ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಡಿ ಪಾಯಿಂಟ್ ತನಕನೂ ರೀಚ್ ಆಗುತ್ತೆ. ದ ಪಾಯಿಂಟ್ ಡಿ ಈಸ್ ಕಾಲ್ಡ್ ಆಸ್ ಅಲ್ಟಿಮೇಟ್ ಸ್ಟ್ರೆಂತ್ ಆರ್ ಬ್ರೇಕಿಂಗ್ ಸ್ಟ್ರೆಸ್ ಅಂತ ಹೇಳ್ತೀವಿ ನಾವು. ಸೊ ಈ ಪಾಯಿಂಟನ್ನು ನಾವೇನು ಹೇಳ್ತೀವಿ, ಅಲ್ಟಿಮೇಟ್ ಸ್ಟ್ರೆಂತ್ ಅಥವಾ ಬ್ರೇಕಿಂಗ್ ಸ್ಟ್ರೆಸ್ ಪಾಯಿಂಟ್ ಅಂತ ಹೇಳ್ತೀವಿ ನಾವು. ಸೊ ದಟ್ ಈಸ್ ಬ್ರೇಕಿಂಗ್ ಸ್ಟ್ರೆಸ್ ಅಂತ ಹೇಳಿ ಡಿಫೈನ್ ಮಾಡಿದ್ರೆ ಸಿಗ್ಮಾ ಯು ಅಂತ ಹೇಳ್ತೀವಿ. ಬಿಯಾಂಡ್ ದಿಸ್ ಪಾಯಿಂಟ್ ಅಡಿಷ್ನಲ್ ಸ್ಟ್ರೈನ್ ಈಸ್ ಪ್ರೊಡ್ಯೂಸ್ಡ್ ಈವನ್ ಬೈ ದ ರೆಡ್ಯೂಸ್ಡ್ ಅಪ್ಲೈಡ್ ಫೋರ್ಸ್ ಅಂಡ್ ಫ್ರ್ಯಾಕ್ಚರ್ ಅಕರ್ಸ್ ಅಟ್ ಪಾಯಿಂಟ್ ಈ. ಇನ್ನೂ ಜಾಸ್ತಿ ನಾವು ಸ್ಟ್ರೆಂತ್ ಅದು ಒಂದು ಲೋಡ್ನ ಜಾಸ್ತಿ ಮಾಡ್ತಾ ಹೋಗ್ತಿದ್ದಂಗೂ ಇದನ್ನು ಅಲ್ಟಿಮೇಟ್ ಸ್ಟ್ರೆಂತ್, ಅಲ್ಲಿ ತನಕ ವೈರ್ ಏನಾಗಿರುತ್ತೆ ತನ್ನಲ್ಲಿರುವಂಥ ಒಂದು ಕೆಪಾಸಿಟಿನ ಎಬಿಲಿಟಿನ ತೊಗೊಂಡ್ಬಿಟ್ಟು ವೈರನ ಲೆಂತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನೂ ಲೋಡ್ ಜಾಸ್ತಿ ಮಾಡ್ತಿದ್ವಿ ಅಂತ ಹೇಳಿದಾಗ ಸಿಟ್ ರೀಚಸ್ ಟು ದ ಈ ಒಂದು ಪಾಯಿಂಟಿಗೆ ಹೋಗ್ಬಿಟ್ಟು ಏನಾಗುತ್ತೆ ಫ್ರ್ಯಾಕ್ಚರ್ ಪಾಯಿಂಟ್ ಅಂತ ಹೇಳ್ತೀವಿ. ದ ಲೆಂತ್ ಆಫ್ ದ ವೈರ್ ಬ್ರೇಕ್ಸ್. ಓಕೆ, ಆ ಒಂದು ಲೆಂತ್ ಏನಾಗ್ತಾ ಹೋಗುತ್ತೆ ವೈರ್ನ ಲೆಂತಲ್ಲಿ ಬ್ರೇಕ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ ಇಫ್ ದ ಅಲ್ಟಿಮೇಟ್ ಸ್ಟ್ರೆಂತ್ ಆ್ಯಂಡ್ ಫ್ರ್ಯಾಕ್ಚರ್ ಪಾಯಿಂಟ್ಸ್ ಡಿ ಆ್ಯಂಡ್ ಇ ಆರ್ ಕ್ಲೋಸ್ಡ್ ದ ಮೆಟೀರಿಯಲ್ ಇಸ್ ಸೆಟ್ ಟು ಬಿ ಬ್ರಿಟಲ್. ಅಂದರೆ ಇಲ್ಲಿಂದ ಡಿ ಮತ್ತು ಇ ತುಂಬ ಕ್ಲೋಸ್ ಆಯಿತು ಅಂತ ಅಂದರೆ ಅಲ್ಟಿಮೇಟ್ ಸ್ಟ್ರೆಂತು ಫ್ರ್ಯಾಕ್ಚರ್ ಪಾಯಿಂಟು ಎರಡೂ ಕೂಡ ಹತ್ರ ಇದೆ ಅಂತ ಹೇಳಿದಾಗ ಅದನ್ನು ನಾವು ಆ ಒಂದು ಪಾಯಿಂಟನ್ನು ನಾವೇನು ಹೇಳ್ತೀವಿ ಅಥವಾ ಆ ಮೆಟೀರಿಯಲ್ನ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಬ್ರಿಟಲ್ ಅಂತ ಹೇಳ್ತೀವಿ. ಅಂದರೆ ಆ ಸ್ಟ್ರೆಂತ್ ಏನಾಗಿರೋದು ಅದ್ರ ಮಧ್ಯೆ ತಕ್ಷಣ ಮುರಿದೋಗುತ್ತೆ ಅಂತ ಅರ್ಥ. ಎಕ್ಸಾಂಪಲ್ ಯಾವುದಿದೆ, ಗ್ಲಾಸು, ಕ್ಯಾಸ್ಟ್ ಐರನ್ನು ಎಕ್ಸೆಟ್ರಾ. ಇಫ್ ದೇ ಆರ್ ಫಾರ್ ಅಪಾರ್ಟ್ ದ ಮೆಟೀರಿಯಲ್ ಇಸ್ ಸೆಡ್ ಟು ಬಿ ಡಕ್ಟೈಲ್.
ಅಕಸ್ಮಾತ್ ಆ ಒಂದು ಡಿ ಮತ್ತು ಇ ಪಾಯಿಂಟ್ ಎರಡೂ ಕೂಡ ಸ್ವಲ್ಪ ದೂರ ಇದೆ ಅಂತ ಅಂದರೆ ಆ ಒಂದು ನಮ್ಮ ಲೆಂತನ್ನು ನಾವು ಏನು ಲೆಂತ್ ಇನ್ಕ್ರೀಸ್ ಆದರೂ ಕೂಡ ವೆಯ್ಟ್ಸ್ ಹಾಕಿದ್ರೆ ತಡ್ಕೊಳತ್ತೆ ಅದು ಅಂತ ಹೇಳಿದಾಗ ಆಫ್ಟರ್ ಸಮ್ ಟೈಮ್ ಇನ್ನೂ ವೆಯ್ಟ್ಸ್ ಹಾಕಿ ಆಮೇಲೆ ಮುರಿದೋಗತ್ತೆ ಅಂತ ಹೇಳಿದಾಗ ಆ ಒಂದು ಮೆಟೀರಿಯಲ್ನ ಏನು ಹೇಳ್ತೀವಿ ನಾವು ಡಕ್ಟೈಲ್ ಅಂತ ಹೇಳ್ತೀವಿ. ಸೊ ಎಕ್ಸಾಂಪಲ್ ಏನಂತ ಹೇಳಿ ಕಾಪರ್ ಸಿಲ್ವರ್ ಐರನ್ ಎಕ್ಸೆಟ್ರಾ. So yeah, materials for which stress strain variation does not obeys Hooke's law within elastic limit and strain produced stays for much longer time are called as elastomers anta helthu navu. So elastomers anta helidre material after an elastomer after being stretched returns approximately to its original length. ಸೊ ಒಂದು ಆಬ್ಜೆಕ್ಟ್ ಯಾವುದೋ ಒಂದು ಮೆಟೀರಿಯಲ್ನ ನಾವು ಸ್ಟ್ರೆಚ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ ರಿಟರ್ನ್ಸ್ ಟು ಇಟ್ಸ್ ಅಪ್ರಾಕ್ಸಿಮೇಟ್ಲಿ ಒರಿಜಿನಲ್ ಲೆಂತ್, ಒರಿಜಿನಲ್ ಲೆಂತ್ಗೆ ವಾಪಸ್ ಏನಾಗುತ್ತೆ ರಿಟರ್ನ್ ಆಗುತ್ತೆ. ರಿಟರ್ನ್ ಆದಾಗ ಆ ಒಂದು ಇದನ್ನು ಏನು ಹೇಳ್ತೀವಿ ಪ್ರಾಪರ್ಟಿನ ಹೇಳ್ತೀವಿ ಅಥವಾ ಒಂದು ಮೆಟೀರಿಯಲ್ನ ಏನು ಹೇಳ್ತೀವಿ ನಾವು ಎಲಾಸ್ಟೋಮರ್ ಅಂತ ಹೇಳ್ತೀವಿ ನಾವು. ಸೊ ಎಲಾಸ್ಟೋಮರ್ಗೆ ಎಕ್ಸಾಂಪಲ್ ಯಾವುದದು ನ್ಯಾಚುರಲ್ ರಬ್ಬರು, ಸಿಂಥೆಟಿಕ್ ರಬ್ಬರು ಅಥವಾ ಎಲಾಸ್ಟಿಕ್ ಟಿಶ್ಯೂ ಆಫ್ ಆರ್ಟ ಅಂತ ಹೇಳ್ತೀವಿ ನಾವು. ಓಕೆ, ಎಲಾಸ್ಟಿಕ್ ಲಿಮಿಟ್ ಆ್ಯಂಡ್ ಲಿಮಿಟ್ ಆಫ್ ಪ್ರೊಪೋರ್ಷನಾಲಿಟಿ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್ ಸೋ ದಟ್ ಹೂಕ್ಸ್ ಲಾ ಇಸ್ ನಿಯರ್ಲಿ ಅಪ್ಲಿಕೇಬಲ್ ಟು ಎಲಾಸ್ಟಿಕ್ ಲಿಮಿಟ್. ನೆಕ್ಸ್ಟು ಎಲಾಸ್ಟಿಕ್ ಮಾಡ್ಯುಲೈ ಅಲ್ಲಿ ನೋಡಿದ್ವಿ ಅಲ್ವಾ ನಾವು ಸ್ಟ್ರೆಸ್ ಬೈ ಸ್ಟ್ರೈನ್ ಈಸ್ ಈಕ್ವಲ್ ಟು ಇ ಅಂತ ನೋಡಿದ್ವಿ. ಅದನ್ನೇನೇ ಹೇಳಿದ್ವಿ ನಾವು ಸ್ಟ್ರೆಸ್ಸು ಮತ್ತು ಸ್ಟ್ರೈನನ್ನು ರೇಷಿಯೋ ತೊಗೊಂಡಾಗ ಎಲಾಸ್ಟಿಕ್ ಮಾಡ್ಯುಲೈ ಅಥವಾ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಬರುತ್ತೆ ಅಂತ ನೋಡಿದ್ವಿ. ತ್ರೀ ಟೈಪ್ಸ್ ಆಫ್ ಸ್ಟ್ರೈನ್ಸ್ಗೆ ತ್ರೀ ಟೈಪ್ಸ್ ಆಫ್ ಮಾಡ್ಯುಲಸ್ ಎಲಾಸ್ಟಿಸಿಟಿ ಬರುತ್ತೆ ಅಂತ ನೋಡಿದ್ವಿ ಅಲ್ವಾ. ಸೊ ದಟ್ ಈಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಎಲಾಸ್ಟಿಕ್ ಮಾಡ್ಯುಲೈ ಅಂತ ಹೇಳಿದ್ರೆ ದ ರೇಷಿಯೋ ಆಫ್ ಸ್ಟ್ರೆಸ್ ಆ್ಯಂಡ್ ಸ್ಟ್ರೈನ್ ಕಾಲ್ಡ್ ಮಾಡ್ಯುಲಸ್ ಆಫ್ ಎಲಾಸ್ಟಿಸಿಟಿ ಈಸ್ ಫೌಂಡ್ ಟು ಬಿ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಮೆಟೀರಿಯಲ್. ನೆಕ್ಸ್ಟ್ ಯಂಗ್ಸ್ ಮಾಡ್ಯುಲಸ್, ಫಸ್ಟ್ ಒನ್ ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳಿದ್ರೆ ದ ರೇಷಿಯೋ ಬಿಟ್ವೀನ್ ದ ಸ್ಟ್ರೆಸ್ ಆ್ಯಂಡ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಈಸ್ ಕಾಲ್ಡ್ ಯಂಗ್ಸ್ ಮಾಡ್ಯುಲಸ್. ಸೊ ರೇಷಿಯೋ ಬಿಟ್ವೀನ್ ದ ಸ್ಟ್ರೆಸ್ ಆ್ಯಂಡ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಸೊ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂದರೆ ನೋಡಿದ್ವಿ ಅಲ್ವಾ. ಸೊ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂದರೆ ಚೇಂಜ್ ಇನ್ ದ ಚೇಂಜ್ ಇನ್ ದ ಲೆಂತ್ ಟು ದ ಒರಿಜಿನಲ್ ಲೆಂತ್ ಈಸ್ ಡಿಫೈನ್ಡ್ ಆಸ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂತ ನೋಡಿದ್ವಿ. ಯಂಗ್ಸ್ ಮಾಡ್ಯುಲಸ್ ಈಸ್ ಗಿವನ್ ಬೈ ವೈ ಈಸ್ ಈಕ್ವಲ್ ಟು ಸ್ಟ್ರೆಸ್ ಡಿವೈಡೆಡ್ ಬೈ ಲಾಂಗಿಟ್ಯೂಡಿನಲ್ ಸ್ಟ್ರೈನ್. ಸೊ ಕೇರ್ ಒಂದು ಲೆಂತ್ ಎಲ್ಲಿರೋ ಲೆಂತನ್ನು ತೊಗೊಳೋಣ ಏರಿ ವೈರನ್ನ. ಎ ಅನ್ನೋದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಲೆಟ್ ದ ಫೋರ್ಸ್ ಇಸ್ ಅಪ್ಲೈಡ್ ಆನ್ ದ ವೈರ್ ಎಲಾಂಗ್ ಇಟ್ಸ್ ಲೆಂತ್ ಸಚ್ ಆಸ್ ಲೆಂತ್ ಇನ್ಕ್ರೀಸಸ್ ಬೈ ಡೆಲ್ಟಾ ಎಲ್. ಸೊ ಇಲ್ಲಿ ಒಂದು ಯಾವುದೋ ಒಂದು ವೈರ್ನ ತೊಗೊಂಡು ಏನು ಮಾಡೋಣ ಇಲ್ಲಿ. ಸೊ ಒಂದು ವೈರ್ನ ತೊಗೊಂಡಿದ್ದೀವಿ, ಆ ವೈರ್ಗೆ ಏನು ಮಾಡಿದ್ವಿ ವೆಯ್ಟ್ ಹಾಕಿದ್ವಿ. ಸೊ ವೆಯ್ಟ್ ಹಾಕಿದಾಗ ಏನಾಯಿತು ಆ ಒಂದು ಲೆಂತು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇನ್ಕ್ರೀಸ್ ಆದಾಗ ಸ್ಟ್ರೆಸ್ ಇಸ್ ಡಿಫೈನ್ ಬೈ, ಹಾಗಾದರೆ ಸ್ಟ್ರೆಸ್ ಹೆಂಗೆ ಡಿಫೈನ್ ಮಾಡ್ತೀವಿ ನಾವು? ಸ್ಟ್ರೆಸ್ ಇಸ್ ಡಿಫೈನ್ ಬೈ ಫೋರ್ಸ್ ಪರ್ ಯುನಿಟ್ ಏರಿಯಾ ಅಲ್ವಾ, ಫೋರ್ಸ್ ಪರ್ ಯುನಿಟ್ ಏರಿಯಾ. ಆ್ಯಂಡ್ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಇಸ್ ಡಿಫೈನ್ ಬೈ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್. ಆ್ಯಂಡ್ ಯಂಗ್ಸ್ ಮಾಡ್ಯುಲಸ್ ಗೇನ್ ಬೈ ಸ್ಟ್ರೆಸ್ ಅಂದರೆ ಎಫ್ ಬೈ ಎ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಬೈ ಎಲ್ ಆಯಿತು. ನೆಕ್ಸ್ಟ್ ವೈ ಈಸ್ ಈಕ್ವಲ್ ಟು ಎಫ್, ಇಲ್ಲೇ ನ್ಯೂಮರೇಟರ್ ಇರುತ್ತೆ ಎಲ್ಲು, ಏನಾಯ್ತು ಇಲ್ಲಿ ಡಿನೋಮಿನೇಟರ್ ಇದು ಮೇಲ್ಗಡೆ ನ್ಯೂಮರೇಟರಿಗೆ ಬಂತು ಎ ಇಂಟು ಡೆಲ್ಟಾ ಎಲ್. ಎಗೇನ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲು ಕ್ಯಾನ್ಸಲ್ ಆಯಿತು, ಫೋರ್ಸಿನ ಯೂನಿಟ್ ಏನೋ ನ್ಯೂಟನ್ನು, ನೆಕ್ಸ್ಟ್ ಫೋರ್ಸಿನ ಯೂನಿಟ್ ನ್ಯೂಟನ್, ಏರಿಯಾದೇನೋ ಮೀಟರ್ ಸ್ಕ್ವೇರ್. ಸೊ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಯಂಗ್ಸ್ ಮಾಡ್ಯುಲಸ್ನ ಯೂನಿಟ್ ಏನೋ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ದಟ್ ಈಸ್ ಅಬೌಟ್ ದ ಯಂಗ್ಸ್ ಮಾಡ್ಯುಲಸ್. ಯಂಗ್ಸ್ ಮಾಡ್ಯುಲಸ್ ಅಂದರೆ ದ ರೇಷಿಯೋ ಬಿಟ್ವೀನ್ ದ ಸ್ಟ್ರೆಸ್ ಆ್ಯಂಡ್ ದ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಇಸ್ ಕಾಲ್ಡ್ ಆಸ್ ಯಂಗ್ಸ್ ಮಾಡ್ಯುಲಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಲ್ಕ್ ಮಾಡ್ಯುಲಸ್. ಸೊ ಬಲ್ಕ್ ಮಾಡ್ಯುಲಸ್ ಅಂತ ಹೇಳಿದ್ರೆ ಬಲ್ಕ್ ಮಾಡ್ಯುಲಸ್ ಇಸ್ ಡಿನೋಟೆಡ್ ಬೈ ಕೆ. ಕೆ ದ ರೇಷಿಯೋ ಬಿಟ್ವೀನ್ ದ ಸ್ಟ್ರೆಸ್ ಆ್ಯಂಡ್ ವಾಲ್ಯೂಮ್ ಸ್ಟ್ರೈನ್. ಸ್ಟ್ರೆಸ್ಸು ಮತ್ತು ವಾಲ್ಯೂಮ್ ಸ್ಟ್ರೈನ್. ಸೊ ಲಾಂಗಿಟ್ಯೂಡಿನಲ್ ಸ್ಟ್ರೈನ್ ಅಂದರೆ ಲೆಂತು, ವಾಲ್ಯೂಮ್ ಸ್ಟ್ರೈನ್ ಅಂತ ಹೇಳಿದ್ರೆ ವಾಲ್ಯೂಮ್ನ ತಗೊಳ್ತೀವಿ ನಾವು ಅಷ್ಟೇ. ಸೊ ದ ರೇಷಿಯೋ ಬಿಟ್ವೀನ್ ದ ಸ್ಟ್ರೆಸ್ ಆ್ಯಂಡ್ ವಾಲ್ಯೂಮ್ ಸ್ಟ್ರೈನ್ ಈಸ್ ಕಾಲ್ಡ್ ಬಲ್ಕ್ ಮಾಡ್ಯುಲಸ್. ಬಲ್ಕ್ ಮಾಡ್ಯುಲಸ್ ಕೆ ಈಸ್ ಈಕ್ವಲ್ ಟು ಸ್ಟ್ರೆಸ್ ಡಿವೈಡೆಡ್ ಬೈ ವಾಲ್ಯೂಮ್ ಸ್ಟ್ರೈನ್ ಆಯಿತು. ಲೆಟ್ ಅಸ್ ಕನ್ಸಿಡರ್ ಎ ಬಾಡಿ ಆಫ್ ವಾಲ್ಯೂಮ್ ವಿ. ಯಾವುದೋ ಒಂದು ಆಬ್ಜೆಕ್ಟ್ನ ವಾಲ್ಯೂಮ್ ವಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ಳೋಣ. ನಾರ್ಮಲ್ ಫೋರ್ಸಸ್ ಆರ್ ಅಪ್ಲೈಡ್ ಯೂನಿಫಾರ್ಮ್ಲಿ ಓವರ್ ದ ಎಂಟೈರ್ ಸರ್ಫೇಸ್ ಸಚ್ ದಟ್ ವಾಲ್ಯೂಮ್ ಆಫ್ ದ ಬಾಡಿ ಡಿಕ್ರೀಸಸ್ ಬೈ ಡೆಲ್ಟಾ ವಿ. ಸೊ ವಾಲ್ಯೂಮ್ ಏನಾಗುತ್ತೆ ಡಿಕ್ರೀಸಸ್ ಬೈ ಡೆಲ್ಟಾ ವಿ. ಆ್ಯಂಡ್ ಬಲ್ಕ್ ಮಾಡ್ಯುಲಸ್ ಕೆ ಇಸ್ ಗಿವನ್ ಬೈ ಸ್ಟ್ರೆಸ್ ಏನೋ ಎಫ್ ಬೈ ಎ ಡಿವೈಡೆಡ್ ಎಫ್ ಬೈ ಎ ಆಯಿತು. ನೆಕ್ಸ್ಟು ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಅಂತ ಹೇಳಿದಾಗ ಸೊ ಡೆಲ್ಟಾ ವಿ ಬೈ ವಿ ಆಯಿತು. ವಿ
get the expression for k is equal to f v divided by a into delta v. Again unit we are unit cancel aitu force no unit eno newton no area the unit eno meter square newton per meter square is a unit aitu namge. Next compressibility antaride the reciprocal of the bulk modulus. Bulk modulus na reciprocal enirade adu naven heltivi compressibility anta heltivi. Compressibility antaride 1 by k bulk modulus k anta barithivi 1 by k anta baradre enaitu compressibility aitu. नेक्स्ट रिजिडिटी मॉडुलस सो रिजिडिटी मॉडुलस अंत अदान ईटा अंत डिनोट मारती सो टैंजेंशियल स्ट्रेन अंत ओदितवल ना सो टैंजेंशियल स्ट्रेन टैंजेंशियल स्ट्रेन वो सिलिंड्रिकल ऑब्जेक्ट तक अदे डिफॉर्मिंग ऑफ फोर्स अप्लाई ऐन इट्स टिल्ट्स लाइक दिस इतर टिल्ट सो देर इज अ फॉर्मेशन ऑफ सम एंगल अल्वा सम एंगल फॉर्मेशन आयतो आमेले आ वंदो इदरल्ली लेंथ अल्ली एनायतो डिस्प्लेसमेंट आयतो सो दैट डिस्प्लेसमेंट इज गिवन बाय डेल्टा एक्स अंत द रेशियो बिटवीन द टैंजेंशियल स्ट्रेस एंड शियरिंग स्ट्रेन इज कॉल्ड रिजिडिटी मॉडुलस अंत हेळ्तीवि सो द रेशियो बिटवीन द टैंजेंशियल स्ट्रेस शियरिंग स्ट्रेन एंड टैंजेंशियल स्ट्रेस अंत हेळिद्रे ईटा इज इक्वल टू टैंजेंशियल स्ट्रेस बाय शियरिंग स्ट्रेन आयतो नेक्स्ट शियरिंग स्ट्रेन इज इक्वल टू थीटा दट इज इक्वल टू टैन थीटा टैंजेंशियल स्ट्रेस अंत हेळिद्रे डेल्टा एक्स डिवाइडेड बाय शियरिंग स्ट्रेन अंत हेळिद्रे एल सी रेडियन रेडियन अंत हेळ्तीवि एंड ईटा इज गिवन बाय ईटा इज इक्वल टू टैंजेंशियल स्ट्रेस बाय शियरिंग स्ट्रेन एंड नेक्स्ट मॉडुलस ऑफ रिजिडिटी इज गिवन बाय सो एफ एल डिवाइडेड बाय ए इंटू डेल्टा एक्स अंत हेळ्ता होतीवि सो दट इस अबौट द रिजिडिटी मॉडुलस सो थ्री टाइप्स ऑफ एलास्टिक मॉडुलस नोड़ी अल्वा ना सो अदे तरने अल्ली स्ट्रेन कूड़ा थ्री टाइप्स नोड़ी अदे तर इल्ली मॉडुलस ऑफ इलास्टिसिटी कूड़ा ऐनागुत्ते नमगे थ्री टाइप्स मॉडुलस ऑफ इलास्टिसिटी ओके अर्थात दिस इज अबौट द स्ट्रेस स्ट्रेन कर्व नोड़ी आगे नेक्स्ट मॉडुलस ऑफ इलास्टिसिटी मॉडुलस ऑफ इलास्टिसिटी थ्री टाइप्स नोड़ता ओके थैंक यू.